ಶಕ್ತಿ ನಮ್ಗೆ ಯಾರಿಗೂ ಕೂಡ ಅಸಾಧ್ಯದ ಮತ ಯಾಕಂದ್ರೆ ನಾವು ಬಂದು ಬೆಂಬಲವನ್ನು ಸೂಚಿಸ್ತೇವೆ ಅವರಿಗೆ ಕಾನೂನಿನ ಹೋರಾಟದಲ್ಲಿ ಅವರಿಗೆ ನಾವು ಬೆನ್ನೆಲುಬಾಗಿ ನಿಲ್ತೇವೆ. ಆದರೆ ವಿಧಿ ಇಂಥ ಒಂದು ಇದರಿಂದ ಇಡೀ ಸಮಾಜಕ್ಕೇ ಒಂದು ಅತ್ಯಂತ ಆಘಾತ ಉಂಟಾಗಿದೆ, ಸಮಾಜದಲ್ಲಿ ಒಂದು ಭೇದ ವಾತಾವರಣ ಉಂಟಾಗಿದೆ. ಸರ್ಕಾರ ಏನು ಸಾರ್ವಜನಿಕ ರಕ್ಷಣೆ ಹಿನ್ನೆಲೆಯಲ್ಲಿ ಏನು ವಿಫಲ ಆಗಿದೆ, ನಮ್ಮ ಮಕ್ಕಳನ್ನು ನಾವು ಸಾರಿಗೆ ಅನ್ನುವಂಥ ಭೇದ ವಾತಾವರಣ ಈಗ ಸೃಷ್ಟಿಯಾಗಿದ್ದು ಅದನ್ನು ಏನು ಇದೊಂದು ಜಿಹಾದಿ ಮಾನಸಿಕತೆ ಇದೆ, ಏನೋ ಒಂದು ಘಟನೆ ಆಗಿದೆ, ಅವರ ಮೇಲೆ ತ್ವರಿತವಾಗಿ ಒಂದು ಶಿಕ್ಷೆ ಆದರೆ ಅಂಥ ಘಟನೆಯನ್ನು ಮಾಡೋರಿಗೆ ಒಂದು ಭಯದ ವಾತಾವರಣ ಮಾಡಬಾರ್ದು ಅನ್ನೋ ಮನೋಬಲವನ್ನು ಧೈರ್ಯದಾನೆ. ಆ ಒಂದು ವ್ಯಕ್ತಿಯಿಂದ ಆದಂಥ ಘಟನೆ ಅಲ್ಲ ಇದು, ಅದರ ಹಿಂದೆ ಒಂದು ಜಿಹಾದಿ ಲವ್ ಜಿಹಾದಿನ ಒಂದು ಮಾನಸಿಕತೆ ಕೆಲಸ ಮಾಡ್ತಾ ಇದೆ. ಕೇರಳದ ಹೈಕೋರ್ಟ್ ಕೂಡ ಒಂದು ಪ್ರಕರಣದಲ್ಲಿ ಇದನ್ನು ಉಲ್ಲೇಖ ಮಾಡಿದೆ. ಹಿಂದೂ ಯುವತಿಯರನ್ನು ಪ್ರೇಮದ ಬಲಿಪಾಸಿನಲ್ಲಿ ಹಾಕ್ಕೊಳ್ಳುವಂಥದ್ದು, ಅವರಿಗೆ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂಥದ್ದು, ಅಮಲನ್ನು ಕುಡಿಸಿ ಫೋಟೋಗಳನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಅನೇಕ ಘಟನೆಗಳು ಇಡೀ ದೇಶದಲ್ಲಿ ಮತ್ತು ಕೇರಳದ ಹೈಕೋರ್ಟ್ನಲ್ಲಿ ಉಲ್ಲೇಖ ಆಗಿದ್ದನ್ನು ಹಿನ್ನೆಲೆಯಲ್ಲಿ ಸರ್ಕಾರ ಕೆಲಸವನ್ನು ಮಾಡಬೇಕು, ಹಿಂದೂ ಸಮಾಜಕ್ಕೆ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಸರ್ಕಾರ ವೋಟ್ ಬ್ಯಾಂಕ್ ರಾಜಕಾರಣಕ್ಕೂ ಮಾಡ್ತಾನೆ, ಅದೊಂದು ಆಕಸ್ಮಿಕ ಘಟನೆ, ಅದೊಂದು ವೈಯಕ್ತಿಕ ಕಾರಣ, ಒಂದು ಸಮಾಜದ ಮನವನ್ನು ನೀವು ನೋಯಿಸ್ತಾ ಇದ್ದೀರಿ ಅಂತ ಕೊಡುವಂಥ ಹೇಳಿಕೆ ಇವೆಲ್ಲವನ್ನು ನೋಡಿದರೆ ನಾವು ಏನೋ ನಮ್ಮ ದೇಶದಲ್ಲೇ ನಾವು ಹಿಂದೂಗಳು ಏನೋ ಅನಾಥರಾಗಿದ್ದೀವಿ, ನಾವು ದ್ವಿತೀಯ ದರ್ಜೆ ನಾಗರಿಕರು ಏನೋ ಅನ್ನುವ ಮನೋಭಾವನೆ ನಮ್ಮಲ್ಲಿ ಮೂಡ್ತಾ ಇದೆ. ಅದು ಏನೇ ಇರಲಿ, ಇನ್ನು ಮುಂಬರುವ ದಿನದಲ್ಲಿ ಏನೋ ಕಾನೂನಾತ್ಮಕ ಹೋರಾಟ ನಡೀತಾ ಇದೆ, ಮುಂದೆ ಇವ್ರ ಮಗಳಿಗಾಗಿರ್ಬೋದು, ಮುಂದೆ ಯಾರು ವಕಾಲತ್ತನ್ನು ವಹಿಸ್ತಾರೋ ಅವ್ರ ಮಕ್ಕಳಿಗೂ ಕೂಡ ಆಗ್ಬೋದು. ಯಾಕಂದರೆ ಜಿಹಾದಿ ಮನಸ್ಕತೆ ಇರ್ತಕ್ಕಂಥವ್ರು ಒಬ್ಬ ಪಾಲಿಕೆಯ ಸದಸ್ಯನ ಮನೆಗೆ, ಅದು ಆಡಳಿತಾರೂಢ ಪಾಲಿಕೆ ಸದಸ್ಯನ ಮನೆಗೆ ಮಗಳಿಗೆ ಹೀಗೆ ಮಾಡಿದ್ರಂದ್ರೆ ಬೇರೆಯವರ ಗತಿಯನ್ನು ಅನ್ನೋ ಹಿನ್ನೆಲೆಯಲ್ಲಿ ವಕೀಲರು ಕೂಡ ಜಾಗೃತ ಆಗಬೇಕು, ಯಾರು ಕೂಡ ವಕಾಲತ್ತನ್ನು ವಹಿಸ್ಬಾರ್ದು. ಇಂಥ ಒಂದು ಕೆಟ್ಟ ಗಳಿಗೆಯಲ್ಲಿ ಏನು ಈ ಕುಟುಂಬ ದುಃಖದಲ್ಲಿದೆ, ಆ ದುಃಖವನ್ನು ಬಡಿಸುವಂಥ ಶಕ್ತಿ ಭಗವಂತ ಅವರಿಗೆ ಕೊಡಲಿ, ಅವ್ರ ಜೊತೆಗೆ ನಾವು ಇರ್ತೇವೆ, ಕಾನೂನಾತ್ಮಕ ಹೋರಾಟದಲ್ಲಿ ಅವರಿಗೆ ನಾವು ಬೆನ್ನೆಲುಬಾಗಿರ್ತೇವೆ ಅಂತ ಹೇಳ್ತಾ ಇಂಥ ಸಂದರ್ಭದಲ್ಲಿ ಏನು ಹೆಚ್ಚಿನ ವಿಷಯವನ್ನು ಮಾತಾಡಲಿಕ್ಕೆ ಕೂಡ ನಮಗೆ ದುಃಖದ ಸಂದರ್ಭದಲ್ಲಿ ಆಗಲಿಕ್ಕಿಲ್ಲ, ಅವ್ರ ಜೊತೆಗೆ ನಾವು ನಿರಂತರವಾಗಿರ್ತೇವೆ. ಸರ್ಕಾರ ಈ ಒಂದು ಕುಟುಂಬಕ್ಕೆ ಸೂಕ್ತ ಭದ್ರತೆಯನ್ನು ಕೊಡಬೇಕು. ಯಾಕಂದರೆ ನಮಗೆ ಬಂದ ಮಾಹಿತಿ ಪ್ರಕಾರ ಅವರ ಮನೆ ಸುತ್ತ ಯಾರಾದರೂ ಅಪರಿಚಿತ ವ್ಯಕ್ತಿಗಳು ಅಡ್ಡಾಡ್ತಾ ಇದ್ದಾರೆ, ಯಾರವರು ಮನೆಗೆ ಬರ್ತಾರೆ, ಏನೇನೋ ಕೇಳ್ತಾರೆ, ರೆಕಾರ್ಡಿಂಗ್ ಮಾಡಿಕೊಳ್ಳುವಂಥದ್ದು, ಗುಪ್ತವಾಗಿ ಏನೇನೋ ಕೆಲಸದ ಚಟುವಟಿಕೆ ನಡೀತಾ ಇದೆ, ಅವರನ್ನು ಹೆದರಿಸುವಂಥ ತಂತ್ರ ನಡೀತಾ ಇದೆ. ಆ ತಂತ್ರಕ್ಕೆ ಕುಟುಂಬ ಈಡಾಗಬಾರ್ದು, ನಾವು ನಿಮ್ಮ ಜೊತೆಗಿರ್ತೇವೆ. ಸರ್ಕಾರಕ್ಕೂ ಕೂಡ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ, 24/7 ಚಾರ್ಜ್ ಶೀಟ್ ಆಗುವವರಿಗೆ ಅವರ ಮನೆಗೆ ಭದ್ರತೆಯನ್ನು ಕೊಡಬೇಕು. ಸರ್ಕಾರ ಆ ಒಂದು ಪ್ರಕಾರ ಯಾವ ಮನೆಯಲ್ಲಿ ಒಂದು ದುರಂತ ಆಗಿದೆ, ಏನೆಲ್ಲ ತನಿಖೆ ಮುಖಾಂತರ ಏನೆಲ್ಲ ದೊಡ್ಡ ದೊಡ್ಡ ಕುಳಗಳ ಬಗ್ಗೆ ಅವರನ್ನು ಸಪೋರ್ಟ್ ಮಾಡಿದಂಥ ದೊಡ್ಡ ದೊಡ್ಡ ಜಿಹಾದಿ ಮಾನಸಿಕತೆ ಬಗ್ಗೆ ಏನು ಹುಡುಕನ್ನು ಹೊರಗೆ ತೆಗೆಯುವಂಥ ಒಂದು ಸಂದರ್ಭದಲ್ಲಿ ಅವರ
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.